ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹೌದಾ, ಬೇರೇನ್ ಹೇಳಿದ್ರು? ಗಜೇಂದ್ರ ಬಂದು, ಇವನೊಬ್ಬ ದೊಡ್ಡ ಕ್ರಿಮಿನಲ್, ಇವನು ನೇರವಾ ಕೆಲಸ ಮಾಡೋದಿಲ್ಲ, ಒಂದಷ್ಟು ಚೇಲಗಳನ್ನ ಸಾಕೊಂಡಿದ್ದಾನೆ, ಅವ್ರ ಮುಖಾಂತರ ತನ್ನೆಲ್ಲ ಕೆಲಸಗಳನ್ನ ಮಾಡಿಸ್ತಾನೆ. ದುಡ್ಡಿಗೋಸ್ಕರ ಈ ವ್ಯಕ್ತಿ ಎಂತ ಕೆಲಸ ಬೇಕಾದ್ರೂ ಮಾಡ್ತಾನೆ, ಅಷ್ಟು ಕ್ರೂರಿ ಇವನು. ಇವನಿಗೂ ನಿಮಗೂ ಸಂಬಂಧ ಇಲ್ಲದೆ ಇರ್ಬೋದು, ಆದ್ರೆ ಇವನಿಗೂ ಡೀಲ್ ಕೊಟ್ಟವ್ರಿಗೂ ಕಾಂಟ್ಯಾಕ್ಟ್ ಇರ್ಬೋದಲ್ಲ. ಪೊಲೀಸ್ನವರು ಅವನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆದ್ರೆ ನಮ್ಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ ಅಮ್ಮಮ್ಮ. ಅಂದಹಾಗೆ ಅಮ್ಮಮ್ಮ, ಈ ಗಜೇಂದ್ರ ಯಾರು ಅಂತ ನಿಮಗೆ ಗೊತ್ತಿದೆಯಾ? ಹಾ ಗೊತ್ತು. ಯಾರವನು? ಸಮಯ ಬಂದಾಗ ನಾನೇ ಎಲ್ಲ ಹೇಳ್ತೀನಿ. ಅಮ್ಮಮ್ಮ, ಅವನು ಯಾಕೆ ನಮ್ ಗೌರಿನ ಟಾರ್ಗೆಟ್ ಮಾಡ್ತಾ ಇದ್ದಾನೆ? ಅದು ಅಲ್ಲದೆ ನಮ್ಮಿಂದ ಅವನ್ಗೇನ್ ಆಗ್ಬೇಕಾಗಿದೆ? ಆಯ್ತು ಚಂದ್ರಪ್ಪನವ್ರೆ, ನಾನೇ ಆಮೇಲೆ ಫೋನ್ ಮಾಡ್ತೀನಿ ನಿಮ್ಗೆ. ಸರಿ ಅಮ್ಮಮ್ಮ. ಅತ್ತೆ, ಬೀಗರು ಯಾಕೆ ಫೋನ್ ಮಾಡಿದ್ರು? ಅದು ಅಭಯಿಂದ ಹಳ್ಳಿಯಲ್ಲಿ ಯಾರಿಗೋ ಏನೋ ಕೆಲಸ ಆಗ್ಬೇಕಾಗಿತ್ತಂತೆ, ಆ ವಿಚಾರವಾಗಿ ಮಾತಾಡೋದಕ್ಕೆ ಫೋನ್ ಮಾಡಿದ್ರು. ಓ ಹೌದಾ, ನೀನು ಊಟಕ್ಕೆ ತಟ್ಟೆಯಿಡಮ್ಮ, ನಾನು ಬರ್ತೀನಿ. ಸರಿ ಅತ್ತೆ. ಮುಂಚೆ ಊಟ ಬೇಡ ಅಂದ್ರು, ಇವಾಗ ನೋಡಿದ್ರೆ ಊಟ ರೆಡಿ ಮಾಡಿ ಊಟ ಮಾಡ್ತೀನಿ ಅಂತಿದಾರಲ್ಲ. ಇವ್ರು ಹೇಳ್ತಾ ಇರೋ ವಿಚಾರಕ್ಕೂ ಮುಖದಲ್ಲಿರೋ ಎಕ್ಸ್ಪ್ರೆಷನ್ಗೂ ತುಂಬಾ ವ್ಯತ್ಯಾಸ ಇದೆಯಲ್ಲ. ಬೇರೆ ಏನೋ ವಿಷಯ ಇದೆ, ಆದ್ರೆ ನಮ್ಮಿಂದ ಮುಚ್ಚಿರ್ತಾ ಇದ್ದಾರೆ, ಏನಿರ್ಬೋದು? ಅಲ್ಲ ಬಾಯ್, ಗೌರಿ ಮತ್ತೆ ಗಂಗೆ ನಿನ್ಗಿಬ್ರು ಒಟ್ಟಿಗೆ ಸಿಕ್ಕಿದವ್ರಲ್ವಾ? ಆದ್ರೆ ಗೌರಿ ಬಿಟ್ಟು ಗಂಗೆ ನಿನಗೆ ಹೇಗಿಷ್ಟ ಆಗ್ಲಾಗ್ಲು? ಗಂಗೆ ಮೇಲೆ ನಿನಗೆ ಹೇಗೆ ಲವ್ ಆಯ್ತು? ಗೌರಿ ನಿನಗೆ ಯಾಕಿಷ್ಟ ಆಗ್ಲಿಲ್ಲ? ಗೌರಿ ಬಗ್ಗೆ ನಿನಗಿಷ್ಟೆಲ್ಲ ಅಭಿಪ್ರಾಯ ಇದ್ರು, ಲವ್ ಆಗ್ತಾ ಇರಕ್ಕೆ ಹೇಗ್ ಸಾಧ್ಯ? ಯಾಕೆ ಬಾಯ್ ಸೈಲೆಂಟ್ ಆಗಿದ್ಯಾ? ಮಾತಾಡು. ಗೌರಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಅಂದಾಗೆ ನಾನು ಎಲ್ಲಿದ್ದೆ? ಅಲ್ಲ ಬಾಯ್, ಗಂಗೆ ಗೌರಿ ಇಬ್ಬರನ್ನೂ ಹತ್ರದಿಂದ ನೋಡಿದ್ರೆ ನಿಜವಾಗ್ಲೂ ಇಷ್ಟ ಆಗೋದು ಗೌರಿನೇ. ಗೌರಿನ ಯಾರೇ ನೋಡಿದ್ರು ಬದುಕದ್ರೆ ಅವಳ ಜೊತೆಗೆ ಬದುಕಬೇಕು ಅಂತಾನೆ ಹೇಳ್ತಾರೆ. ಅಂತ ಒಳ್ಳೆ ಹುಡುಗಿ ಅವಳು. ನಿಜ ಹೇಳು ಅಬ್ಬಾಯ್, ನಿನಗೆ ನಿಜವಾಗ್ಲೂ ಗೌರಿ ಇಷ್ಟ ಆಗ್ಲಿಲ್ವಾ? ಗಂಗಾ, ಇವರಿಬ್ರು ವಿಷಯ ಬಿಟ್ಟು ಬೇರೆ ಏನೂ ಇಲ್ವಾ? ಆಫೀಸಿಗೆ ಬಂದ್ರು ಮನೆ ವಿಷಯ ಮಾತಾಡ್ತೀಯಲ್ಲ, ಮೊದಲು ಊಟ ಮಾಡು. ಊಟ ಮಾಡು.
ಅಮ್ಮಮ್ಮ ಏನಾದರೂ ಮಾತಾಡಬೇಕಿತ್ತಾ? ಇಲ್ಲ, ಸತ್ಯ ಏನು ಅನ್ನೋದನ್ನ ತಿಳ್ಕೋಬೇಕಿತ್ತು. ಯಾವ ಸತ್ಯ? ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಗೌರಿನ ಕಿಡ್ನಾಪ್ ಮಾಡಿರೋ ಸತ್ಯ. ಅಮ್ಮ ನೀವೇನ್ ಹೇಳ್ತಿದ್ದೀರೋ ನನ್ಗೆ ಅರ್ಥ ಆಗ್ತಿಲ್ಲ. ಗೌರಿ ಕಿಡ್ನಾಪ್ ಹಿಂದೆ ಗಜೇಂದ್ರನ ಕೈವಾಡ ಇದೆ ಅನ್ನೋದು ಗೊತ್ತಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಗಜೇಂದ್ರ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತಾ ಇದೆ. ಈ ಕೆಲ್ಸನ ನೀನೇ ಮಾಡಿಸಿರೋದು. ಅಮ್ಮಮ್ಮ ಏನ್ ಮಾತಾಡ್ತಾ ಇದ್ದೀರಾ? ನಾನು ಯಾಕೆ ಅಂತ ಕೆಲಸ ಮಾಡಿಸ್ಲಿ? ಸುಮ್ ಸುಮ್ನೆ ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಹಾಗಾದ್ರೆ ಗಜೇಂದ್ರ ಗೌರಿನ ಕಿಡ್ನಾಪ್ ಮಾಡಿದ್ದಕ್ಕೆ ಕಾರಣ ಏನಿರುತ್ತೆ? ನೀವು ನನ್ನನ್ನು ಪ್ರಶ್ನೆ ಮಾಡಿದ್ರೆ ನಾನು ಹೇಗೆ ಉತ್ತರ ಕೊಡ್ಲಿ? ಆಕಾಶದಲ್ಲಿ ಗಾಳಿಪಟ ಸುಮ್ಮನೆ ಹಾರಾಡೋದಿಲ್ಲ ಅಖಿಲ. ಅದ್ರ ಹಾರಾಟದ ಹಿಂದೆ ಅದಕ್ಕೆ ಸೂತ್ರ ಕಟ್ಟಿ ದಾರ ಬಿಟ್ಟಿರೋ ಒಬ್ಬ ಸೂತ್ರಧಾರ ಇದ್ದೇ ಇರ್ತಾನೆ. ನನ್ನ ಲೆಕ್ಕದಲ್ಲಿ ಗಜೇಂದ್ರ ಈ ವಿಷಯದಲ್ಲಿ ಒಂದು ಗಾಳಿಪಟ ಅಷ್ಟೇ. ಅವನ್ನ ಆಟ ಆಡ್ಸೋದಿಕ್ಕೆ ಬೇರೆ ಒಬ್ರು ಇದ್ದೇ ಇದ್ದಾರೆ. ಅದು ನೀನೇ ಯಾಕಾಗಿರ್ಬಾರ್ದು? ಕಾರಣ ಸಾಕ್ಷಿ ಎರಡೂ ಇಲ್ಲದೆ ನೀವ್ ನನ್ ಮೇಲೆ ಸುಮ್ ಸುಮ್ನೆ ಆಪಾದನೆ ಹೊರಿಸ್ತಿದ್ದೀರಾ. ಅಲ್ಲ ಮಾಮ, ನಾನು ಯಾಕೆ ಗೌರಿನ ಕಿಡ್ನಾಪ್ ಮಾಡಿಸ್ಲಿ? ಒಂದು ಸತ್ಯ ತಿಳಿತು ಅಂದ್ರೆ ನಾನು ಖಂಡಿತ ಸುಮ್ಮನೆ ಇರಲ್ಲ. ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡದೆ ಬಿಡಲ್ಲ. ಅಲ್ಲ ಅಮ್ಮಮ್ಮ, ನಾನು ಹುಡುಗಿನ ನೋಡಿದೆ ಅಭಯ್ ಮತ್ತೆ ಗಂಗೆ ಎಂಗೇಜ್ಮೆಂಟ್ ಅಲ್ಲಿ. ಅಂಥದ್ರಲ್ಲಿ ನನಗ ಆ ಹುಡುಗಿ ಮೇಲೆ ಏನ್ ದ್ವೇಷ ಇರತ್ತೆ ಹೇಳಿ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಿಲ್ಲ ಅಂತ ಅಪಾರ್ಥ ಮಾಡ್ಕೋತಾ ಇದ್ದೀರಾ? ಮೊದ್ಲಿಂದಾನು ಹಳ್ಳಿ ಹುಡುಗಿನ ಮದುವೆ ಮಾಡಿಸ್ತಾ ಇರೋದು ನಿನಗಿಷ್ಟ ಆಗ್ತಾ ಇರಲಿಲ್ಲ. ಆ ಕಾರಣ ಇಟ್ಕೊಂಡು ನೀನೇ ಯಾಕೆ ಗೌರಿನ ಕಿಡ್ನಾಪ್ ಮಾಡಿಸಿರಬಾರ್ದು? ಅಮ್ಮಮ್ಮ, ನೀವು ಹೇಳೋ ಲಾಜಿಕ್ ಪ್ರಕಾರ ಯೋಚನೆ ಮಾಡಿದ್ರೆ ನಾನು ಗಂಗೆನ ಕಿಡ್ನಾಪ್ ಮಾಡಿಸ್ಬೇಕಿತ್ತು. ಆದರೆ ಇಲ್ಲಿ ಕಿಡ್ನಾಪ್ ಆಗಿರೋದು ಗೌರಿ.